ಒಂದು ಹಳ್ಳಿಯಲ್ಲಿ ರಮೇಶ್ ಅಂತ ಒಬ್ಬ ಬಡ ವ್ಯಕ್ತಿ ವಾಸ ಮಾಡ್ತಿದ್ದ. ರಮೇಶ್ನ ಮನೆಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದ್ರೆ, ಅವರ ಮನೆಯಲ್ಲಿ ಬೇಸಿಗೆಯಲ್ಲಿ ಒಂದು ಫ್ಯಾನ್ ಕೂಡ ಇರಲಿಲ್ಲ. ಅವರಿಬ್ರು ಗಂಡ ಹೆಂಡತಿ ಬಹಳನೇ ಕಷ್ಟಪಟ್ಟು ಅವರ ಮನೆಯನ್ನ ಸಂಭಾಳಿಸ್ತಾ ಇದ್ರು. ಅವ್ರಿಗೆ 10 ವರ್ಷದ ಒಂದು ಹೆಣ್ಮಗು ಇತ್ತು, ಅವಳ ಹೆಸರು ಪ್ರೀತಿ ಅಂತ. ಒಂದಿನ ರಮೇಶ್ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಆಗ ಪ್ರೀತಿ ಅಳ್ತಾ ಇದ್ಲು. ನನಗೂ ಕೂಡ ಸ್ಕೂಲ್ಗೆ ಹೋಗ್ಬೇಕು ಅಪ್ಪಾಜಿ. ನೀವು ಹೋದ ವರ್ಷ ಕೂಡ ಹೇಳಿದ್ರಿ ಅಲ್ವಾ ಅಪ್ಪಾಜಿ, ನೀವು ನನ್ನ ಮುಂದಿನ ವರ್ಷ ಸ್ಕೂಲ್ಗೆ ಕಳಿಸ್ತೀನಿ ಅಂತ. ನಾನು ಮತ್ತೆ ನಿನ್ ಅಮ್ಮ ದಿನವಿಡೀ ತುಂಬಾ ಕಷ್ಟಪಡ್ತೀವಿ, ಆ ಕಾರಣ ನಮಗೆ 2 ಹೊತ್ತಿನ ಊಟ ಸಿಗುತ್ತೆ. ಅದ್ರ ಮೇಲೆ ನಾವು ಸ್ಕೂಲ್ ಫೀಸ್ನ ಹೇಗೆ ಹೊಂದಿಸೋದು? ನನಗೆ ಏನೂ ಕೂಡ ಗೊತ್ತಿಲ್ಲ ಅಪ್ಪಾಜಿ. ನಿಮ್ಗೆ ಗೊತ್ತಾ, ಸುಖ್ಯ ಅಂಕಲ್ ಅವ್ರ ಮಗ ಬಂಟಿ ಇವತ್ತು ಕೂಡ ನನ್ನನ್ನ ಚುಡಾಯಿಸ್ತಾ ಇದ್ದ. ನಿನ್ ಹತ್ರ ಎಷ್ಟ್ ಸಲ ಹೇಳಿದೀನ್ ಪ್ರೀತಿ, ಸುಖ್ಯ ಅಂಕಲ್ ಮನೆಗೆ ಹೋಗೋದ್ ಬೇಡ ಅಂತ. ಹೋದ್ ಸಲ ನೆನ್ಪಿದ್ಯಲ್ಲ, ಅವರು ನಿನ್ನ ಮನೆಯಿಂದ ಓಡಿಸ್ಬಿಟ್ಟಿದ್ದು, ನೀನ್ ಹತ್ಕೊಂಡ್ ಮನೆಗ್ ಬಂದ್ಬಿಟ್ಟಿದ್ಯಲ್ಲ. ನರ್ಮದಾ ನಿಜ ಹೇಳ್ತಿದ್ದಾಳೆ ಪ್ರೀತಿ. ಸುಖ್ಯ ಚಿಕ್ಕಪ್ಪ ನಮ್ಮಂತ ಬಡವ್ರನ್ನ ಇಷ್ಟಪಡೋದಿಲ್ಲ, ಅವ್ರ ಹತ್ರ ಆಸ್ತಿ ಪಾಸ್ತಿಗೆ ಏನ್ ಕಮ್ಮಿ ಇಲ್ಲ. ಮತ್ ಇನ್ನೊಂದ್ ಮಾತು ಏನಂದ್ರೆ, ಸುಖ್ಯ ಚಿಕ್ಕಪ್ಪಂಗೆ ಹಣದ ಮೇಲೆ ತುಂಬಾ ವ್ಯಾಮೋಹ ಇದೆ. ನೀವು ತುಂಬಾನೇ ಸರಿಯಾಗಿ ಹೇಳಿದ್ದೀರಿ. ಸುಖ್ಯ ಅಂಕಲ್ ಅವರ ಪರಿವಾರದ ಮನೆಯವರು ಇಡೀ ಹಳ್ಳಿಯ ಬಡವರನ್ನೆಲ್ಲ ಅವಮಾನ ಮಾಡ್ತಾರೆ. ಅವರು ಬಡವರ ಮಕ್ಕಳನ್ನ ಅವರ ಮನೆ ಹೊರಗಡೆ ಆಡೋದಕ್ಕೂ ಕೂಡ ಬಿಡೋದಿಲ್ಲ. ಇದಂತೂ ಏನು ಅಲ್ಲ ನರ್ಮದಾ, ಒಂದಿನ ನನಗೆ ತುಂಬಾ ಬಾಯಾರಿಕೆ ಆಗಿತ್ತು. ನಾನು ಸುಖ್ಯ ಚಿಕ್ಕಪ್ಪನ ಹತ್ರ ಫ್ರಿಡ್ಜಿನ ತಣ್ಣೀರ್ ಕೇಳಿದಕ್ಕೆ ನನ್ಗೆ ಆ ವಿಚಾರಕ್ಕೆ ಅವ್ರದ್ ನನ್ ತುಂಬಾ ಮರ್ಯಾದೆ ಕಳೆದು ಬಿಟ್ರು. ಆದ್ರೂ ನೀವು ಅವರ ಇಟ್ಕೆ ಗೂಡಲೇ ಕೆಲಸ ಮಾಡ್ತಿರೋದು. ನನಗ್ ಬೇರೆ ದಾರಿ ಇಲ್ಲ ನರ್ಮದಾ, ಅದರಿಂದನೇ ತಾನೇ ನಮ್ಮ ಕುಟುಂಬ ನಡೀತಾ ಇರೋದು. ಇಲ್ಲ ಅಂದ್ರೆ ಸುಖ್ಯ ಚಿಕ್ಕಪ್ಪನ್ ತರ ಕ್ರೂರ ವ್ಯಕ್ತಿ ಜೊತೆ ಯಾರ್ ಕೆಲಸ ಮಾಡಕ್ ಇಷ್ಟ ಪಡ್ತಾರೆ? ಪ್ರೀತಿ ಅವರ ಅಪ್ಪನ ಮಾತನ್ನ ಕೇಳಿ ಸುಮ್ನೆ ಆಗ್ಬಿಡ್ತಾಳೆ. ಆಗ ಅವಳ ಕಿವಿಗಳಿಗೆ ಹೊರಗಡೆಯಿಂದ ಒಬ್ಬ ಐಸ್ ಕ್ರೀಮ್ ಅವನ ಧ್ವನಿ ಕೇಳುತ್ತೆ. ತಂಪು ತಂಪಾದ ಐಸ್ ಕ್ರೀಮ್ ತಗೊಳ್ಳಿ, ನನ್ನ ಐಸ್ ಕ್ರೀಮ್ ಒಂದ್ಸರ್ತಿ ತಿಂದ್ರೆ ನೀವು ಮನಾಲಿಯ ಅನುಭವ ಪಡಿತೀರಾ. ಪ್ರೀತಿ ಐಸ್ ಕ್ರೀಮ್ ಅವನ ಹತ್ರ ಹೋಗಿ ಹೇಳ್ತಾಳೆ, ನನ್ಗೂ ಒಂದ್ ಐಸ್ ಕ್ರೀಮ್ ಕೊಡಿ ಅಣ್ಣ. ಐಸ್ ಕ್ರೀಮ್ ಅವನ ಹತ್ರ ಕಾಸ್ಟ್ಲಿ ಐಸ್ ಕ್ರೀಮ್ ಇತ್ತು. ಅವನ್ಗೆ ಗೊತ್ತಿತ್ತು ಪ್ರೀತಿ ಕೈಯಲ್ಲಿ ಐಸ್ ಕ್ರೀಮ್ ನ ತಗೊಳಕ್ ಆಗಲ್ಲ ಅಂತ. ನನ್ನ ಹತ್ರ 1 ರೂಪಾಯಿ 2 ರೂಪಾಯಿಯ ಐಸ್ ಕ್ರೀಮ್ ಇಲ್ಲ. ಏನ್ ಹೇಳ್ತಿದ್ದೀರಾ? ಅರೆ ನನ್ನ ಐಸ್ ಕ್ರೀಮ್ ಬೆಲೆನೆ 100 ರೂಪಾಯಿಂದ ಶುರುವಾಗುತ್ತೆ. ಕೊಡು ನನಗೆ 100 ರೂಪಾಯಿ ಕೊಡು, ಆಮೇಲೆ ಐಸ್ ಕ್ರೀಮ್ ತಗೊಂಡೋಗು. ಆಗ ರಮೇಶ್ ಮತ್ತೆ ಅವನ ಪತ್ನಿ ಪ್ರೀತಿ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾರೆ. ಅಪ್ಪಾಜಿ ನಂಗೂ ಐಸ್ ಕ್ರೀಮ್ ತಿನ್ಬೇಕು. ಮಗಳೇ ಈ ಐಸ್ ಕ್ರೀಮ್ ತುಂಬಾನೇ ದುಬಾರಿ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನ್ ನಿನಗೆ ಅಷ್ಟು ಬೆಲೆ ಐಸ್ ಕ್ರೀಮ್ ತಿನ್ಸೋಕ್ ಆಗೋದಿಲ್ಲ. ನೀವು ನನ್ನ ಸ್ಕೂಲ್ ಕೂಡ ಕಳಿಸ್ಕೊಡ್ಲಿಲ್ಲ, ನಾನ್ ನಿಮ್ಗೆ ಏನು ಹೇಳಿಲ್ಲ, ಆದ್ರೆ ನೀವು ನನಗೆ ಒಂದ್ ಐಸ್ ಕ್ರೀಮ್ ಕೂಡ ತಿನ್ಸಕ್ ಆಗೋದಿಲ್ವಾ ನಿಮ್ಗೆ? ನೋಡ್ರಿ, ನನ್ ಮಗಳಿಗೆ ಕೆಲವು ದಿನಗಳಿಂದ ಐಸ್ ಕ್ರೀಮ್ ತಿನ್ನಕ್ಕೆ ಆಸೆ ಇದೆ, ನಿಮ್ಗ್ ಗೊತ್ತು ತಾನೆ. ನಿನಗಂತೂ ಗೊತ್ತೇ ಇದೆ ನರ್ಮದಾ, ಈ ಐಸ್ ಕ್ರೀಮ್ ನ ಬೆಲೆ 100 ರೂಪಾಯಿಂದ ಶುರುವಾಗುತ್ತೆ. ನಾನು 100 ರೂಪಾಯಿ ಐಸ್ ಕ್ರೀಮ್ ನ ಹೇಗೆ ಕೊಡಿಸ್ಲಿ? ನನ್ನ ಇಡೀ ದಿನದ ಆದಾಯನೇ ನನಗೆ 50 ರೂಪಾಯಿ ಮೇಲೆ ಸಿಗೋಲ್ಲ. ನೀವು ಯೋಚನೆ ಮಾಡ್ರಿ, ನಮ್ಮ ಮಗಳು ಬೆಳೆದು ದೊಡ್ಡವಳಾದಾಗ ಅವಳ ನಮ್ ಬಗ್ಗೆ ಏನ್ ಅನ್ಕೊಳ್ತಾಳೆ ಹೇಳಿ? ಅವಳ ತಂದೆ ತಾಯಿಗೆ ಒಂದು ಐಸ್ ಕ್ರೀಮ್ ಕೊಡ್ಸಕ್ಕೂ ಯೋಗ್ಯತೆ ಇಲ್ಲ ಅಂತಾನ? ಸರಿ ಆಯ್ತು ನರ್ಮದಾ, ನೀನ್ ಚಿಂತೆ ಮಾಡ್ಬೇಡ, ನಾನು ಇವತ್ತೇ ಸುಖಿಯ ಚಿಕ್ಕಪ್ಪನ ಹತ್ರ ಸ್ವಲ್ಪ ಅಡ್ವಾನ್ಸ್ ತಗೊಳ್ತೀನಿ, ಮತ್ತೆ ನನ್ನ ಮಗಳಿಗೆ ನಾಳೆನ ಐಸ್ ಕ್ರೀಮ್ ತಿನ್ನಿಸ್ತೀನಿ. ಅವರಪ್ಪ ಹೇಳಿದ್ನ ಕೇಳಿ ಪ್ರೀತಿ ಖುಷಿ ಪಡ್ತಾಳೆ. ಮತ್ತೆ ರಮೇಶ್ ಕೆಲ್ಸಕ್ ಹೊರಟ್ಬಿಟ್ಟ. ಸಂಜೆ ರಮೇಶ್ ಅವನ ಕೆಲ್ಸವನ್ನ ಮುಗಿಸಿ ಸುಖಿಯ ಅಂಕಲ್ ಹತ್ರ ಹೇಳ್ತಾನೆ, ನನಗೆ 100 ರೂಪಾಯಿ ಅಡ್ವಾನ್ಸ್ ಬೇಕಾಗಿದೆ. ಏನು 100 ರೂಪಾಯಿ ಅಡ್ವಾನ್ಸ್? ನಿನಗೇನು ಅಡ್ವಾನ್ಸ್ ಇಂದ ಅವಶ್ಯಕತೆ ಬಿತ್ತು? ನಿನ್ ಮನೇಲಂತೂ ವಿದ್ಯುತ್ ಇಲ್ಲ, ಫ್ಯಾನ್ ಇಲ್ಲ, ದಾಲ್ ರೋಟಿ ತಿನ್ನೋದ್ ಬಿಟ್ರೆ ನಿನ್ ಹತ್ರ ಏನೂ ಇಲ್ಲ. ನನ್ ಮಗಳು ಪ್ರೀತಿಗೆ ಐಸ್ ಕ್ರೀಮ್ ತಿನ್ನೋಕೆ ತುಂಬಾ ಆಸೆ ಆಗಿದೆ. ಓ, ಐಸ್ ಕ್ರೀಮ್ ಅಂತೂ 5 ರೂಪಾಯಿ 10 ರೂಪಾಯಿಗೆ ಸಿಗುತ್ತೆ. ಈ 100 ರೂಪಾಯಿ ಅಡ್ವಾನ್ಸ್ ನಿನಗ್ ಏನಕ್ ಬೇಕಾಗಿದೆ? ಅವಳು ದುಬಾರಿ ಐಸ್ ಕ್ರೀಮ್ ತಿನ್ನಕ್ ಇಷ್ಟ ಪಡ್ತಾ ಇದ್ದಾಳೆ, ನಿನಗ್ ತಲೆಗಿಲೆ ಕೆಟ್ಟಿದ್ಯೇನೋ? ನೀನ್ ಅವಳಿಗೆ ಏನು ಹೇಳಿಲ್ವಾ? ನಿನ್ ಯೋಗ್ಯತೆ 50 ರೂಪಾಯಿ ಐಸ್ ಕ್ರೀಮ್ ತಿನ್ಸಕ್ಕೂ ಇಲ್ಲ ಅಂತ ಹೇಳಿಲ್ವಾ? ನಡಿ ಹೊರಟೋಗು ಇಲ್ಲಿಂದ. ಏನ್ ಕಾಲ ಬಂತಪ್ಪ, ಮೊದ್ಲು ಜನರು ಏನಾರು ಕಾಯಿಲೆ ಬಂದ್ರೆ ಅವಾಗ ಅಡ್ವಾನ್ಸ್ ಕೇಳ್ತಾ ಇದ್ರು, ಆದ್ರೆ ಇವತ್ತು
ಇವನು ಐಸ್ ಕ್ರೀಮ್ ತಿನ್ನೋಕೋಸ್ಕರ ಅಡ್ವಾನ್ಸ್ ಕೇಳ್ತಾ ಇದ್ದಾನೆ. ರಮೇಶ್ ಕಣ್ಣಲ್ಲಿ ನೀರಿಟ್ಕೊಂಡು ನಿರಾಶೆಗೊಂಡು ಅವನ ಮನೆಗೆ ಬಂದ್ಬಿಡ್ತಾನೆ. ಮಾರನೇ ದಿನ ಅದೇ ಐಸ್ ಕ್ರೀಮ್ ಅಂಗಡಿಯವನು ಮತ್ತೆ ಕೂಗಕ್ ಶುರು ಮಾಡ್ದ. ಪ್ರೀತಿ ಖುಷಿಯಿಂದ ಸಂತೋಷ ಪಟ್ಕೊಂಡು ರಮೇಶ್ ಹೇಳ್ತಾಳೆ, ಅಪ್ಪ ನೀವು ನನಗೆ ನಿನ್ನೆ ಪ್ರಾಮಿಸ್ ಮಾಡಿದ್ರಿ ಅಲ್ವಾ, ನೀವು ನನಗೆ ಐಸ್ ಕ್ರೀಮ್ ಖಂಡಿತ ತಿನ್ನಿಸ್ತೀರಿ ಅಂತ. ಇಲ್ಲ ಮಗಳೇ, ನಾನು ಸುಖಿಯ ಚಿಕ್ಕಪ್ಪನ ಹತ್ರ ದುಡ್ಡು ಕೇಳ್ದೆ, ಆದ್ರೆ ಅವ್ರು ನನಗೆ ಕೊಡ್ಲಿಲ್ಲ. ಆದ್ರೆ ನಾನು ಐಸ್ ಕ್ರೀಮ್ ತಿನ್ಬೇಕಪ್ಪ, ನೀವು ನಿನ್ನೆ ನನಗೆ ಹೇಳಿದ್ರಿ ನೀವ್ ಇವತ್ತು ನನಗೆ ಐಸ್ ಕ್ರೀಮ್ ಖಂಡಿತ ಕೊಡಿಸ್ತೀನಿ ಅಂತ. ಹಠ ಮಾಡ್ಬೇಡ ಮಗಳೇ, ನಿಮ್ಮಪ್ಪ ಹತ್ರ ಐಸ್ ಕ್ರೀಮ್ ಕೊಡ್ಸಕ್ಕೆ ನಿಜವಾಗ್ಲೂ ಹಣ ಇಲ್ಲ. ರಮೇಶ್ ಮತ್ತೆ ನರ್ಮದಾ ಕೆಲ್ಸಕ್ ಹೋಗ್ತಾರೆ. ಆದ್ರೆ ಪ್ರೀತಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ತುಂಬಾ ಆಸೆ ಇತ್ತು. ತಗೊಳ್ಳಿ ಅಣ್ಣ, ನನ್ನ ಉಂಡಿಯಲ್ಲಿದ್ದ ಎಲ್ಲ ಹಣವನ್ನ ತಗೊಳ್ಳಿ ಮತ್ತೆ ನನಗೆ ಐಸ್ ಕ್ರೀಮ್ ಕೊಟ್ಬಿಡಿ. ಐಸ್ ಕ್ರೀಮ್ ಅವನು ಪ್ರೀತಿಯ ಉಂಡಿ ನೋಡಿದಾಗ ಅದರಲ್ಲಿ ಎಲ್ಲ ಸೇರಿ ಎರಡು ಅಥವಾ ಮೂರು ನಾಣ್ಯಗಳಿದ್ವು. ಅರೆ ಇಷ್ಟು ದುಡ್ಡಲ್ಲಿ ಐಸ್ ಕ್ರೀಮ್ ಬರೋದಿಲ್ಲ, ಹೊರಟೋಗಿಲ್ಲಿಂದ ದಿನ ಬಂದ್ಬಿಟ್ಟು ನನ್ನ ತಲೆ ತಿಂತೀಯ. ನಿಮ್ಮಪ್ಪಂಗೆ ಐಸ್ ಕ್ರೀಮ್ ತಿನ್ಸೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ನೀನ್ ಇಲ್ಲಿ ಬಂದ್ಬಿಟ್ಟು ನನ್ನ ತಲೆ ಯಾಕೆ ತಿಂತ ಇದ್ಯಾ? ನಂದೇ ತಪ್ಪು, ನಿಮ್ಮಂತ ಭಿಕ್ಷುಕರು ಇರೋ ಜಾಗದಲ್ಲಿ ನನ್ ಬಂದಿದ್ದೇ ದೊಡ್ಡ ತಪ್ಪು. ಪ್ರೀತಿ ಬಹಳ ದುಃಖ ಪಟ್ಕೊಂಡ್ಲು. ಅವಳು ಒಂದು ಮರದ ಕೆಳಗಡೆ ಬಂದು ಅಳ್ತಾ ಇದ್ಲು. ಪ್ರೀತಿಯ ಕಣ್ಣೀರು ಆ ಮರದ ಮೇಲೆ ಬಿದ್ದ ಕೂಡ್ಲೇ ಗುಲಾಬಿ ಬಣ್ಣದ ಹೊಗೆ ಬರುತ್ತೆ, ಮತ್ತೆ ಅದರಿಂದ ಒಂದು ಸುಂದರವಾದ ಯುವಕ ನಕ್ತ ನಕ್ತ ಅದರಿಂದ ಹೊರಗಡೆ ಬರ್ತಾನೆ. ಅವನ್ಗೆ ಎರಡು ರೆಕ್ಕೆಗಳು ಇದ್ವು. ನೀನ್ ಯಾರು? ಹೆದರಬೇಡ ಪ್ರೀತಿ, ನಾನು ದೇವ. ನಾನು ಈ ಮರದಲ್ಲಿ ವರ್ಷಗಳಿಂದ ಬಂದಿಯಾಗಿದ್ದೆ. ಸುಮಾರು ವರ್ಷಗಳ ಹಿಂದೆ ನಾನು ಒಬ್ಬ ಮನುಷ್ಯನಾಗಿದ್ದೆ, ಆದ್ರೆ ಒಂದು ದಿನ ಗೊತ್ತಿಲ್ಲದೆ ಒಬ್ಬ ಸಾಧುವಿನ ಧ್ಯಾನ ಭಂಗ ಮಾಡಿದೆ. ಆ ಕಾರಣ ಆ ಸಾಧು ನನಗೆ ಶಾಪ ಕೊಟ್ರು. ಆ ಶಾಪದ ಕಾರಣ ನಾನು ಪ್ರತಿ 100 ವರ್ಷಕ್ಕೊಮ್ಮೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತೀನಿ. ಆ ಸಾಧು ಹೇಳಿದ್ರು ನನಗೆ, ಯಾರಾದ್ರೂ ಬಡವ ಈ ಮರದ ಕೆಳಗೆ ಬಂದು ಅತ್ತರೆ, ನೀನ್ ಅವರಿಗೆ ಸಹಾಯ ಮಾಡಿ ಈ ಮರದ ಬಂಧನದಿಂದ ಮುಕ್ತಿ ಪಡಿತೀಯ. ನಿನಗೆ ಸಹಾಯ ಮಾಡೋದ್ರಿಂದ ನನಗೆ ಮುಕ್ತಿ ಸಿಗುತ್ತೆ. ನಿನ್ನ ಕಣ್ಣೀರು ತುಂಬಾನೇ ಬೆಲೆ ಬಾಳುವಂತದ್ದು, ಅದನ್ನ ಈ ರೀತಿ ವ್ಯರ್ಥ ಮಾಡ್ಬೇಡ. ಪ್ರೀತಿ ಎಲ್ಲ ವಿಷಯವನ್ನ ಆ ಸುಂದರ ದೇವನಿಗೆ ಹೇಳ್ತಾಳೆ. ದೇವನಿಗೆ ಪ್ರೀತಿ ಮಾತುಗಳನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ. ಚಿಂತೆ ಮಾಡ್ಬೇಡ, ಈಗ ನೀನು ಮನೆಗೆ ಹೋಗು, ನಾಳೆ ನಿನಗೆ ಬೇಕಾಗಿರೋ ಐಸ್ ಕ್ರೀಮ್ ಸ್ವತಃ ನಿನ್ನ ಮನೆಗೆ ಬರುತ್ತದೆ. ಇಷ್ಟನ್ನ ಹೇಳಿ ದೇವ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮತ್ತೆ ಪ್ರೀತಿ ಖುಷಿ ಖುಷಿಯಾಗಿ ಅವಳ ಮನೆಗೆ ಹೋಗ್ಬಿಡ್ತಾಳೆ. ಬೆಳಿಗ್ಗೆ ಪ್ರೀತಿ ಐಸ್ ಕ್ರೀಮ್ ಅವನ್ಗೆ ಕಾಯ್ತಾ ಇದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಪ್ರೀತಿ ಮನೆ ಮೇಲೆ ಗಾಳಿಯಲ್ಲಿ ಡ್ರೋನ್ಗಳು ಹಾರಾಡ್ತಾ ಇದ್ವು. ನೋಡ್ತಾ ನೋಡ್ತಾನೆ ಡ್ರೋನ್ ಇಂದ ಕಾಸ್ಟ್ಲಿ ಕಾಸ್ಟ್ಲಿ ಆದ ಐಸ್ ಕ್ರೀಮ್ಗಳು ಒಂದಾದ್ಮೇಲೊಂದು ಕೆಳಗ್ ಬೀಳ್ತಾ ಇದ್ವು. ಅವಳು ತುಂಬಾ ಸಂತೋಷ ಪಟ್ಕೊಂಡು ಅವಳಪ್ಪನ ಹತ್ರ ಹೇಳ್ತಾಳೆ, ನೋಡಿ ಅಪ್ಪ ಎಷ್ಟೊಂದು ಐಸ್ ಕ್ರೀಮ್ಗಳು. ಅರೆ ಇದಂತೂ ತುಂಬಾ ಐಸ್ ಕ್ರೀಮ್ಗಳು, ಯಾರು ಕಳಿಸ್ತಾ ಇದ್ದಾರೆ? ಪ್ರೀತಿ ಎಲ್ಲ ವಿಷಯವನ್ನ ಅವರಪ್ಪನ್ಗೆ ಹೇಳ್ತಾಳೆ. ಪ್ರೀತಿ ಹೊಟ್ಟೆ ತುಂಬಾ ಚೆನ್ನಾಗಿ ಐಸ್ ಕ್ರೀಮ್ ತಿಂತಾಳೆ. ಮತ್ತೆ ತಿಂದ ಮೇಲೆ ಅವಳು ಅವರಪ್ಪನಿಗೆ ಹೇಳ್ತಾಳೆ, ಅಪ್ಪ ನಾನು ಐಸ್ ಕ್ರೀಮ್ ನನ್ನ ಸ್ನೇಹಿತರಿಗೂ ತಿನ್ಸ್ತೀನಿ ಆಯ್ತಾ ಅಪ್ಪ. ಅವತ್ತಾದ್ಮೇಲೆ ದಿನ ಬೆಳಿಗ್ಗೆ ಪ್ರೀತಿ ಅವ್ರ ಮನೆ ಮೇಲೆ ಡ್ರೋನ್ ಹಾರಾಡಕ್ಕೆ ಶುರು ಆಗ್ತಿರ್ತವೆ. ಮತ್ತೆ ಸಾವಿರಾರು ಐಸ್ ಕ್ರೀಮ್ಗಳು ಪ್ರೀತಿ ಮನೆ ಮೇಲೆ ಬೀಳ್ತಿರ್ತವೆ. ಪ್ರೀತಿ ಬಡವರಿಗೆ ಫ್ರೀಯಾಗಿ ಐಸ್ ಕ್ರೀಮ್ ಕೊಟ್ಬಿಡ್ತಾಳೆ. ಮತ್ತೆ ಉಳಿದಿರುವಂತ ಐಸ್ ಕ್ರೀಮ್ನ ರಮೇಶ್ ಹೋಗಿ ಮಾರ್ಬಿಟ್ ಬರ್ತಾನೆ. ಸ್ವಲ್ಪ ದಿನ ಕಳೆದ್ಮೇಲೆ ಅದೇ ಐಸ್ ಕ್ರೀಮ್ ಅವನು ಹಳ್ಳಿಯ ಸುಖಿಯ ಅಂಕಲ್ ಹತ್ರ ಹೋಗಿ ಹೇಳ್ತಾನೆ, ಹಳ್ಳಿಯಿಂದ ಒಬ್ಬ ಮಗುವಿಂದ ಕೇಳ್ಪಟ್ಟೆ ನಾನು, ಆ ರಮೇಶ್ ಮನೆಯ ಐಸ್ ಕ್ರೀಮ್ ಆ ಮರದಲ್ಲಿದ್ದ ದೇವನ ಕಾರಣ ಅಂತ. ನಂದಂತೂ ಇಡೀ ವ್ಯಾಪಾರನೇ ಹಾಳ್ ಮಾಡ್ದ. ನೀವೇನಾದ್ರೂ ಮಾಡಿ ಸುಖಿ ಚಿಕ್ಕಪ್ಪ? ಹಾ ನನಗೂ ಗೊತ್ತಿದೆ, ಆದ್ರೆ ನಾನೇನ್ ಮಾಡಬಹುದು? ನನಗೂ ಕೂಡ ಆ ರಮೇಶ್ ಅನ್ ನೋಡಿ ತುಂಬಾನೇ ಹೊಟ್ಟೆ ಉರಿಯುತ್ತೆ. ನೀನ್ ಯಾಕೆ ಒಂದ್ ಕೆಲ್ಸ ಮಾಡಬಾರ್ದು? ನಿನಗೆಲ್ಲಾ ವಿಷಯಗಳು ಗೊತ್ತಿರೋದ್ರಿಂದ ನೀನು ಆ ಮರದ ಕೆಳಗಡೆ ಹೋಗ್ಬಿಟ್ಟು ಒಂದೆರಡ್ ಸತಿ ಹತ್ಬಿಡು. ಯಾರಿ ಗೊತ್ತು, ಆ ದೇವು ನಿನ್ ಮೇಲೆ ಕೃಪೆ ತೋರಿಸಿ ನಿನಗೂ ವರ ಕೊಡ್ಬಹುದು. ಮತ್ತೆ ಹಾ, ಆ ದೇವೇನಾರು ನಿನ್ ಮುಂದೆ ಬಂದ್ರೆ ಅವನ ಹತ್ರ ಹೇಳು, ಒಂದಷ್ಟು ಕೋನ್ ಐಸ್ ಕ್ರೀಮ್ಗಳನ್ನ ನನ್ ಮನೆಗೂ ಕಳ್ಸು ಅಂತ. ಐಸ್ ಕ್ರೀಮ್ ಅಂಗಡಿ ಅವನಿಗೆ ಸುಖಿಯ ಅವ್ರು ಹೇಳೋ ಮಾತು ಇಷ್ಟ ಆಗತ್ತೆ. ಅವನು ಇದ್ದಕ್ಕಿದ್ದ ಹಾಗೆ ಹೋಗಿ ಆ ಮರದ ಕೆಳಗೆ ಅಳ್ತಿರ್ತಾನೆ. ಆಗ ದೇವ ಅವನು ಮುಂದೆ ಬಂದು ಹೇಳ್ತಾನೆ, ಏನಾಯ್ತು, ಯಾಕೆ ಅಳ್ತಾ ಇದೀಯ?
ಐಸ್ ಕ್ರೀಮ್ ಅವನು ಅವನ ಮೊಸಳೆ ಕಣ್ಣೀರ್ ಸುರಿಸ್ತಾ ಅವನ ಬಡತನದ ಬಗ್ಗೆ ಹೇಳ್ತಾ ಇರ್ತಾನೆ. ನೀನು ತುಂಬಾ ಒಳ್ಳೆ ಸಮಯಕ್ಕೆ ಬಂದಿದೀಯ. ಇದು ನನ್ನ ಮುಕ್ತಿ ಸಿಗುವಂತ ದಿನ. ನೀನು ಚಿಂತೆ ಮಾಡಬೇಡ. ನಾಳೆಯಿಂದ ನಿನ್ನ ಮನೆ ಮುಂದೆ ಮತ್ತೆ ನಿನಗೆ ಯಾರು ಇಲ್ಲಿ ಕಳಿಸಿದ್ದಾರೆ ಅವರ ಮನೆ ಮುಂದೆ ಡ್ರೋನ್ನ ಮೂಲಕ ಐಸ್ ಕ್ರೀಮ್ ತಲುಪುತ್ತದೆ. ಇಷ್ಟನ್ನ ಹೇಳಿ ದೇವ ಅದೃಶ್ಯನಾಗ್ತಾನೆ. ಐಸ್ ಕ್ರೀಮ್ ಅವನು ಸಂತೋಷ ಪಟ್ಕೊಂಡು ಎಲ್ಲ ವಿಷಯವನ್ನ ಸುಖಿಯ ಅಂಕಲ್ಗೆ ಹೇಳ್ತಾನೆ. ಮತ್ತೆ ಮಾರನೇ ದಿನ ಅವರಿಬ್ಬರ ಮನೆ ಮೇಲ್ಗಡೆ ಡ್ರೋನ್ಗಳು ಹಾರಾಡ್ತಿದ್ವು. ಮತ್ತೆ ಅದರಿಂದ ಐಸ್ ಕ್ರೀಮ್ ಬದಲು ಚಿಕ್ಕ ಚಿಕ್ಕ ಐಸ್ ಕ್ಯೂಬ್ಗಳು ಬೀಳ್ತಾ ಇದ್ವು. ಅದಕ್ಕೆ ಸುಖಿಯ ಮನೆಗೆ ತುಂಬಾನೇ ನಷ್ಟ ಆಯ್ತು. ಅಷ್ಟೇ ಅಲ್ಲ, ಇದೇ ಪರಿಸ್ಥಿತಿ ಆ ಐಸ್ ಕ್ರೀಮ್ ಅಂಗಡಿಯವನ್ಗೂ ಆಯ್ತು. ಸುಖಿಯ ಅಂಕಲ್ ತುಂಬಾ ನಷ್ಟ ಅನುಭವಿಸಿದ್ರು. ಮತ್ತೆ ಐಸ್ ಕ್ರೀಮ್ ಅವನಿಗೂ ಕೂಡ ಇದೇ ಆಯ್ತು. ಅಂದ್ರೆ ಕೆಟ್ಟ ಕೆಲ್ಸ ಮಾಡಿದ್ರೆ ಕೆಟ್ಟದ್ದೇ ಆಗೋದು.